शासक प्रियंका खर्गे अवरिगे मैसूर कोडगु संसदर प्रताप सिंह क्षमे याचिसबेकेंदु आग्रहिसी कलबुर्गी जिले यड्रामी तालूकु ब्लॉक कांग्रेस वतियिंद प्रतिभटने नडेसलायितु। कलबुर्गी जिले यड्रामी तालूकु ब्लॉक कांग्रेस वतियिंद प्रतिभटने नडेसलायितु। माजी सचिव चित्तापुर शासक प्रियांका खर्गे अवरिगे मैसूर कोडगु संसदर प्रताप सिंह पाटील रवरु प्रियांका खर्गे अवर बग्गे अवहेलनकारी यड्रामी कांग्रेस मुखंडरु कार्यकर्तरु सरदार शरणगौड़ वृत्तदिंद अंबेडकर सर्कल वरेगू प्रताप सिंह विरुद्ध धिक्कार धिक्कार एंदु घोषणे कूगुत्ता बृहत् प्रतिभटना मेरवणिगे नडेसिदरु। शौकत अली आलोर मातनाडी सरकार के बीट कॉइन बगे माहिती कोडलु ताकत इल्ला। प्रियांका खर्गे हेन्नु गंडु अंता केळुत्तारे नाचिके बरबेकु। प्रताप सिंह अवरिगे संसदराकी कीळुमट्टद केळिकेयन्नु कोडुवुदु ಮೊದಲು ಬಿಡಬೇಕು ಎಂದರು। ಚಂದ್ರಶೇಖರ್ ಪುರಾಣಿಕ್ ಮಾತನಾಡಿ ಇವತ್ತು ಕೇವಲ ಪ್ರತಿಭಟನೆ ಮಾಡಲಾಗಿದೆ, ಒಂದು ವೇಳೆ ಪ್ರತಾಪ್ ಸಿಂಹ ಕ್ಷಮೆ ಕೇಳಲಿಲ್ಲ ಅಂದ್ರೆ ಯಡ್ರಾಮಿ ಪಟ್ಟಣವನ್ನ ಬಂದ್ ಮಾಡಿಸಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ। ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಹಲ್ಕರ್ಟಿ, ಹಯ್ಯಾಳಪ್ಪ ಗಂಗಾಕರ್, ನಾಗಣ್ಣ ಹಾಗರ್ ಗುಂಡಗಿ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು। ಅಭಿಮಾನಿ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗ, ತಮಗೆಲ್ಲ ತಿಳಿದಿರುವಂತೆ ಮೊನ್ನೆ ನಾವು 22ನೇ ತಾರೀಕಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಪ್ರತಾಪ್ ಸಿಂಹ ಅವರು ಯಾವ ನಮ್ಮ ಕಲ್ಯಾಣ ತಂಡದ ನಾಯಕರು ಯುವಕರ ಆಶಾಕರಣ ಮಾಜಿ ಸಚಿವರು ಹಾಲಿ ಶಾಸಕರಾದಂತಹ ಪ್ರಿಯಾಂಕಾ ಖರ್ಗೆಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ನಾವು 25ನೇ ತಾರೀಕಿಗೆ ನಾವು ಪ್ರತಿಭಟನೆಯನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ರುಕುಂ ಪಟೇಲ್ ವಿಜಯರಿಯವರ ನೇತೃತ್ವದಲ್ಲಿ ವಹಿಸಿ ಮಾಡ್ತಾ ಇದ್ದೀವಿ ಅಂತಕೊಂಡು ನಾವು ಈಗಾಗಲೇ ಮಾಧ್ಯಮದ ಮುಖಾಂತರ ತಿಳಿಸಿದ್ದೇವೆ। ಆ ಪ್ರಕಾರ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ। ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ರಾಜ್ಯದಲ್ಲಿ ಬಿಟ್ ಕಾಯಿನ್ ಅನ್ನುವಂತಹ ಒಂದು ಪ್ರಕರಣದ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ। ಆ ಬಿಟ್ ಕಾಯಿನ್ ಅಂದ್ರೆ ಏನು, ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಬಹಳ ಎಳೆಎಳೆಯಾಗಿ ಮಾಧ್ಯಮದ ಮೂಲಕ ಬಿಚ್ಚಿ ಹೇಳಿರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿಯವರು, ಅವರು 5 ಪ್ರಶ್ನೆಗಳನ್ನ ಇವತ್ತು ಬಿಜೆಪಿಯವರಿಗೆ ಕೇಳಿದ್ರು। ಅದರ ಇವತ್ತಿನ ಮೌಲ್ಯ ಎಷ್ಟು, ಅದರಲ್ಲಿ ಯಾರ್ಯಾರಿದ್ರು ಅನ್ನುವ ಸುಮಾರು 1-5 ಪ್ರಶ್ನೆಗಳು ಕೇಳಿದ್ದಾರೆ। ಇವತ್ತು ಸರ್ಕಾರಕ್ಕೆ ನೈತಿಕತೆ ಇದ್ರೆ, ಬಿಜೆಪಿ ಮುಖಂಡರಿಗೆ ನೈತಿಕತೆ ಇದ್ರೆ ಅವರು 5 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿತ್ತು। ಬಿಟ್ಕಾಯಿನ್ ಪ್ರಕರಣದಲ್ಲಿ ಸರ್ಕಾರ ಯಾವ ಕ್ರಮ ತಗೊಂಡಿದೆ। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।